खासगी आस्पत्रेगे सेड्डु होडेदिदे इल्लोंदु सरकारी आस्पत्रे राज्यक्के मादरी ई प्राथमिक आरोग्य केंद्र होन्नावर ग्रामदल्लि सुसज्जित आरोग्य केंद्र होंदिदे इदु खासगी आस्पत्रेगे सेड्डु होडेयुवंतिदे राज्यक्के मादरियागिदे ई प्राथमिक आरोग्य केंद्र होन्नावर ग्रामदल्लि सुसज्जितवादंत आरोग्य केंद्र इदे मंड्य जिले नागमंगल तालूकिन होन्नावर ग्रामदल्लिरुवंत आरोग्य केंद्र इदु हल्लिगाडिन आस्पत्रेगे हाईटेक् टच नीडिदारे वैद्यरोब्बरु डॉक्टर टिप्पु सुल्तान मेच्चुगेय कार्य नडेदिदे कार्यक्के एल्लरू कूड मेच्चुगे व्यक्तपडिसुत्तिद्दारे डॉक्टर टिप्पु सुल्तान प्राथमिक केंद्रद वैद्याधिकारियागिद्दारे सरकारी वैद्यन कर्तव्यक्के स्थळीयरु प्रशंसे व्यक्तपडिसुत्तिद्दारे सरकारी आस्पत्रेगे हाईटेक् स्पर्श नीडलागिदे कोविड संदर्भदल्लि ई आस्पत्रेगे डॉक्टर टिप्पु सुल्तान नेमकवागुत्तारे खासगी आस्पत्रे समनागि चिकित्सा सौलभ्यवन्न नीडुत्तिद्दारे ई वैद्य सरकारी आस्पत्रे आवरणदल्लि स्वच्छते शुचित्व सुसज्जित बेड जोतेगे रोगिगळिगे अगत्यविरुवंतह औषधगळन्नु तरिसि वितरणे माडलाग्ता इदे सुत्तमुत्तलिन ग्रामस्थरिंदलू डॉक्टर्गे मेच्चुगे व्यक्तवागुत्ता इदे सरकारी आस्पत्रेयन्न मत्तष्टु अभिवृद्धि माडुवंतह गुरियन्नु कूड इट्टुकोंडिद्दारंते डॉक्टर टिप्पु सुल्तान गे हिरिय अधिकारिगळिंदलू मेच्चुगे व्यक्तवागिदे ಅದು ಯಾವ ರೀತಿ ಇತ್ತಪ್ಪ ಅಂದ್ರೆ ಇದು ಒಂದು ಮಾಮೂಲಿ ಏನೋ ಒಂದು ಬಿಲ್ಡಿಂಗ್ ಕಟ್ಟಿದ್ದಾರೆ ಇಲ್ಲಿ ಯಾವುದೇ ಸ್ಪೆಷಾಲಿಟೀಸ್ ಇರಲಿಲ್ಲ ರೋಗಿಗಳೆಲ್ಲ ಮಿಣ್ಣಿಗನೊಲೆ ನಾಗಮಂಗಲ ಈ ತರ ಹೊರಗಡೆ ಹೋಗಬೇಕಾಗಿತ್ತು ಈಗ ಏನಾಗಿದೆ ಅಂತ ಅಂದ್ರೆ ಮೊದಲಿದ್ದಂತ ವೈದ್ಯಾಧಿಕಾರಿಗಳು ಪರವಾಗಿಲ್ಲ ಇಂಪ್ರೂವ್ಮೆಂಟ್ ಮಾಡಿದ್ರು ಈಗ ಬಂದಂತ ಟಿಪ್ಪು ಸುಲ್ತಾನ್ ರವರು ತುಂಬಾ ಈ ಹಾಸ್ಪಿಟಲ್ ಅನ್ನ ಎನ್ವೈರನ್ಮೆಂಟ್ ನೇ ಒಂದು ಸ್ವಲ್ಪ ತುಂಬಾ ಚೇಂಜ್ ಮಾಡಿದ್ದಾರೆ ಯಾವ ರೀತಿ ಅಂತ ಅಂದ್ರೆ ಸುಚಿತ್ವದ ಬಗ್ಗೆ ಮತ್ತೆ ಬೇರೆ ಬೇರೆ ಕಡೆಯಿಂದ ಅಲ್ಲ ಪೇಷಂಟ್ ಗಳು ಬರ್ತಕ್ಕಂತದ್ದು ಮತ್ತೆ ಈ ಬಿಲ್ಡಿಂಗ್ ನ ಸುವ್ಯವಸ್ಥೆಗೆ ಕೊಂಡು ಬಂದಿರತಕ್ಕಂತದ್ದು ತುಂಬಾ ಆಲ್ಟರ್ ಮಾಡಿ ರೋಗಿಗಳ ವಾರ್ಡ್ ಹೊರ ರೋಗಿಗಳ ವಾರ್ಡ್ ಮತ್ತೆ ಅಡ್ಮಿಟ್ ಆಗಲಿಕ್ಕೆ ಮತ್ತೆ ಇಲ್ಲಿ ಕೆಲಸ ಮಾಡತಕ್ಕಂತ ಸ್ಟಾಫ್ ಎಲ್ಲ ಯೂನಿಫಾರ್ಮ್ ಆಗಿ ಕ್ಲೀನ್ ಆಗಿ ಒಂದು ಸರ್ಕಾರಿ ಆಸ್ಪತ್ರೆ ಹೊನ್ನಾವರ ಅನ್ನೋದು ನಾನು ಈ ಆಸ್ಪತ್ರೆಗೆ ಬಂದು 2 ವರ್ಷ ಆಗಿದೆ ನಾನು ಬಂದಾಗ ಮೂಲಭೂತ ಸೌಲಭ್ಯ ಅದೆಲ್ಲ ಸೇರಿ ಯಾವುದು ಕೂಡ ಇರಲಿಲ್ಲ ಒಂದು ಪೇಷಂಟ್ ಒಂದು 20 15 20 ಆ ತರ ಬರ್ತಾ ಇದ್ದರು ಆನಂತರ ಹೇಗೆ ಇಂಪ್ರೂವ್ ಆಯಿತು ನಮ್ಮ ಆಸ್ಪತ್ರೆ ಅಂತಂದ್ರೆ ಸರ್ಕಾರದ ಒಂದು ಸ್ಕೀಮ್ ಇದೆ ಒಂದು ಯೋಜನೆ ಇದೆ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಅಂತ ಒಂದು ಯೋಜನೆಯನ್ನ ಸರ್ಕಾರದವರು ಬಹಳ ಉತ್ತಮ ರೀತಿಯಲ್ಲಿ ಟ್ರೀಟ್ಮೆಂಟ್ ಕೊಡೋದಕ್ಕೆ ನಮಗೆ ಚಿಕಿತ್ಸೆಯನ್ನ ಕೊಡೋದಕ್ಕೆ ಹೇಳಿದ್ದಾರೆ ತೋರಿಸ್ಕೊಟ್ಟಿದ್ದಾರೆ ಅದೇ ತರ ನಾವು ಹೇಗೆ ಯೂಸ್ ಮಾಡ್ತಾ ಇದ್ದೀವಿ ಅಂದ್ರೆ ಯಾವುದೇ ಒಂದು ಪೇಷಂಟ್ ಬಂದ್ರೆ ನಮ್ಮ ಆಸ್ಪತ್ರೆಯಲ್ಲಿ ಉತ್ತಮ ರೀತಿಯಲ್ಲಿ ಉಚಿತವಾದಂತ ಮೇನ್ ಇಂಪಾರ್ಟೆಂಟ್ ಜನರಿಗೆ ಬಡ ಜನರಿಗೆ ಉಚಿತವಾದಂತ ಒಂದು ಕಾರ್ಪೊರೇಟ್ ಲೆವೆಲ್ ಅಲ್ಲಿ ಅಂತ ಹೇಳ್ತಾರೆ ಆ ತರ ಸೇವೆನ ನಾವು ನೀಡ್ತಾ ಇದ್ದೀವಿ ಇದಕ್ಕೆ ನಮಗೆ ಸರ್ ಹಿಂದೆ ಟಿಪ್ಪು ಸುಲ್ತಾನ್ ಬರ್ತಕ್ಕಂತಕ್ಕಿಂತ ಮುಂಚೆ ಹಾಸ್ಪಿಟಲ್ ಏನಂತ ಇಂಪ್ರೂವ್ಮೆಂಟ್ಸ್ ಇರಲಿಲ್ಲ ಜೊತೆಗೆ ಅಂತ ಒಳ್ಳೆ ಡಾಕ್ಟರ್ ಇರಲಿಲ್ಲ ಈ ಟಿಪ್ಪು ಸುಲ್ತಾನ್ ಬಂದಂತ ಡಾಕ್ಟರ್ ಬಹಳ ಚೆನ್ನಾಗಿ ಇಂಪ್ರೂವ್ ಮಾಡಿದ್ದಾರೆ ಹಾಸ್ಪಿಟಲ್ನೂ ಇಂಪ್ರೂವ್ ಮಾಡಿದ್ದಾರೆ ಹಾಗೂ ಪೇಷಂಟ್ಗಳು ಸಾಕಷ್ಟು ಜನ ಬರ್ತಾ ಇದ್ದಾರೆ ಹಿಂದೆ ಪೇಷಂಟ್ ಒಂದು 20 25 ಜನ ಬರ್ತಾ ಇದ್ರು ಇವತ್ತಿನಿಂದ 100 150 ಜನ ಬರ್ತಾ ಇದ್ದಾರೆ ಹಾಸನ ಡಿಸ್ಟ್ರಿಕ್ಟ್ ನಮಗೆ ಲಾಸ್ಟ್ ಬಟ್ ನಮ್ಮ ಮಂಡ್ಯ ಡಿಸ್ಟ್ರಿಕ್ಟ್ ಲಾಸ್ಟ್ ವಾರ್ಡ್ ಇರೋದ್ರಿಂದ ಹಾಸನ ಡಿಸ್ಟ್ರಿಕ್ಟ್ ಕಡೆಯಿಂದನೂ ಸಾಕಷ್ಟು ಜನ ಪೇಷಂಟ್ ಇಲ್ಲಿ ಬರ್ತಾ ಇದ್ದಾರೆ ಬಟ್ ಒಳ್ಳೆ ಪರಿಸರ ಮಾಡಿದೆ ಪರಿಸರನ ಒಳ್ಳೆ ಚೆನ್ನಾಗಿ ಇಂಪ್ರೂವ್ ಮಾಡಿದ್ದಾರೆ ಹಾಸ್ಪಿಟಲ್ನೂ ಚೆನ್ನಾಗಿ ಇಂಪ್ರೂವ್ ಮಾಡಿದ್ದಾರೆ ಸೊ ಸ್ವಲ್ಪ ಈಗ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಅಧ್ಯಕ್ಷರು ಯಾರು ಚುನಾವಣೆ ಅವ್ರು ಯಾರು ಮೆಂಬರ್ಸ್ ಇಲ್ಲದೆ ಇರೋದ್ರಿಂದ ನೆಕ್ಸ್ಟ್ ಅವ್ರೇನಾದ್ರು ಬಂದಾಗ ಅವರು ಚುನಾವಣೆ ನಡೆದ ನಂತರ ಅವರು ಮೆಂಬರ್ಗಳಾದ ಮೇಲೆ ಅವ್ರ ಹತ್ರ ಅನುದಾನ ತೊಗೊಂಡು ಸ್ವಲ್ಪ ಪಾರ್ಕು ಗಿರ್ಕು ಎಲ್ಲ ವ್ಯವಸ್ಥೆ ಮಾಡ್ತಕ್ಕಂಥದ್ದನ್ನು ಡಾಕ್ಟ್ರೇ ಮಾಡ್ತೀನಿ ಅಂತ ಹೇಳಿದ್ರೆ ಅದು ಸಾಕಷ್ಟು ಚೆನ್ನಾಗಿ ನೋಡ್ತಾರೆ ಡಾಕ್ಟ್ರು ಒಳ್ಳೆ ಡಾಕ್ಟ್ರು ಎಲ್ಲದಕ್ಕೂ ರೆಸ್ಪೆಕ್ಷನ್ ಮಾಡ್ತಾರೆ ಏನೇ ಇದ್ದರೂ ಹೇಳ್ತಾರೆ ಇದೇ ಥರ ಇದೆ ಅಂತ ಮೆಡಿಷನ್ ಎಲ್ಲ ತುಂಬ ಚೆನ್ನಾಗಿ ಕೊಡ್ತಾ ಇದ್ದಾರೆ ಚೆನ್ನಾಗಿ ನೋಡ್ತಾರೆ ಏನೇ ಇದ್ದರೂ ಜ್ವರ ಶೀತ ಏನಿದ್ರು ಚೆನ್ನಾಗಿ ನೋಡ್ತಾರೆ ಡಾಕ್ಟ್ರು ಚೆನ್ನಾಗಿದೆ ಆ ಥರ ನೀಟಾಗಿ ಎಲ್ಲ ಕ್ಲೀನಾಗಿ ಇಟ್ಕೊಂಡಿದ್ದಾರೆ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಅಲ್ಲಿಗಿಂತ ಇದೇ ಬೆಟರ್ ಸರ್ ಚೆನ್ನಾಗಿ ನೋಡ್ತಾರೆ ಮುಂಚೆ ಇರಲಿಲ್ಲ ಈ ಸರ್ ಬಂದಮೇಲೆ ತುಂಬ ಚೆನ್ನಾಗಿ ಎಲ್ಲ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಎಲ್ಲ ನೀಟಾಗಿ ನೋಡಿ ಕಳಿಸ್ತಾರೆ ಏನೇ ಇದ್ರು ಪ್ರಾಬ್ಲಮ್ ಇದ್ರು ಹೇಳ್ಕೋಬೋದು